ನಿಶ್ವಿಕ ಅವ್ರಿಗೆ ಲಂಗ ದಾವಣಿ ಹಾಕೊಳ್ಳೋದೇ ದೊಡ್ಡ ವಿಷಯ. ಆಕ್ಚುಲಿ ಲಂಗ ದಾವಣಿ ಆದ್ಮೇಲೆ ಸೀರೆಗೆ ಮಾಡರ್ನ್ ಡ್ರೆಸ್ ಬರೋಕ್ ನೀವು ಅದು ನೀವು ಈ ಸಾಂಗ್ ಅಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಈವನ್ ಪ್ರೀವಿಯಸ್ ಫಿಲ್ಮ್ ಅಲ್ಲೂ ಆ ಸಾಂಗ್ ಯಾವ್ದೋ ಒಂದು ಮಾಡಿದ್ರೆ ಲೈಟ್ಸ್ ಮತ್ತೆ ಅದು ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿ ಮಾಡಿದ್ರೆ, ಇಲ್ಲೂ ಕ್ಯೂಟ್ ಚೆನ್ನಾಗಿ ಕಾಣಿಸ್ತೀರಾ, ಚೆನ್ನಾಗಿ ಮಾಡಿದೀರಾ, ಅಭಿನಯ ಮಾಡಿದೀರಾ. ಆನಂದ್ ಸರ್ ಕೂಡ ಬಂದಿದ್ದಾರೆ, ಆನಂದ್ ಸರ್ ಪ್ಲೀಸ್ ಶ್ಯಾಮ್ ಇಲ್ಲಿ ಶ್ಯಾಮ್, ಇವ್ರಿಗೆ ನಾನು ಇನ್ನೂ ದುಡ್ಡು ಕೊಡೋದು ಬಾಕಿ ಇದ್ದೀರಿ ನಿಮಗೆ, ನಿಮ್ಮ ಮಂಜಿನಿಗೆ ದುಡ್ಡು ಕೊಟ್ಟಿದ್ದೆ ನಿಮ್ಮ ಅಣ್ಣ ಪಾಪ, ಅದು ಇನ್ನೂ ಹಂಗೆ ಬಾಕಿ ಇದೆ, ಅದು ಯಾವತ್ತು ಒಂದ್ಸರಿ ಋಣ ತೀರ್ಸ್ಕೊಂಬಿಡೋಣ. ಅದು ಬ್ಯಾಲೆನ್ಸ್ ಇದೆ ಪಾಪ, ನಿಮ್ಮ ನೋಡಿದಾಗೆಲ್ಲ ಅನ್ಸುತ್ತೆ ಹೇಳ್ಬೇಕು ಅಂತ, ಅದು ಇವತ್ತು ಸ್ಟೇಜಲ್ಲೇ ಹೇಳ್ಬಿಟ್ಟೆ ನಾನು, ಎಲ್ಲ ಪರವಾಗಿಲ್ಲ, ಅದು ನನ್ನಲ್ಲೇನು ನೋ ಸೀಕ್ರೆಟ್ಸ್. ಆಯಿತು, ಮತ್ತೆ ಎಲ್ಲೋದ್ರೆ ಇವನೊಬ್ಬ ಕಾಣಿಸ್ತಾ ಇರ್ತೀನಿ, ಎಲ್ ಇಡಿ ಅವನು ನವರಸನ್ ಎಲ್ಲ ನೋಡಿದ್ರೆ ಕಾಣಿಸ್ಕೊತೇನೆ. ನವರಸನ್ ಸರ್ ನಮ್ಮ ಮೈ ಮೂವಿ ಬಜಾರ್ನ ಮುಖ್ಯಸ್ಥರು, ಪ್ಲೀಸ್ ಸ್ಟೇಜ್ ಮೇಲೆ ಬರ್ಬೋದು. ಒಟ್ಟಲ್ಲಿ ಈ ತರ ಇವೆಂಟ್ಸ್ ಎಲ್ಲ ಬರ್ಬೇಕಾದ್ರೆ ನನಗೆ ಫಸ್ಟ್ ಬಂದ ತಕ್ಷಣ ಭೇಟಿಯಾಗೋದು ನಮ್ಮ ಮೀಡಿಯಾದವರು, ನಮ್ಮ ಪತ್ರಕರ್ತರು, ಯಾವಾಗಾದ್ರೂ ಫಸ್ಟ್ ಅಲ್ಲಿ ಹೋಗೋದು ಹೆಚ್ಚು, ಅಲ್ಲಿ ಕೂತ್ಕೊಂಡು ಒಂದು ಎರಡು ಮಾತು ಮಾತಾಡ್ಬಿಟ್ಟು ಹೊರಟು ಬಿಡ್ಬೇಕು ನಾನು. ಅಲ್ಲಿ ಹೋಗ್ತಾರೆ ಅವ್ರಿಗೂ ಸಮಾಧಾನ ಆಗಲ್ಲ, ನನಗೂ ಸಮಾಧಾನ ಆಗಲ್ಲ, ಅವ್ರನ್ನ ಮಾತಾಡಿಸ್ಲಿಲ್ಲ ಅಂದರೆ. ಸೊ ಒಂದು ನಮ್ಮ ವಾಸವರು ಇವರೆಲ್ಲ ಇದ್ದಾರಲ್ಲ, ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸು, ಯಾಕಂದ್ರೆ ಅವರೊಬ್ಬರೇ ರೈಟ್ಸ್ ಇರ್ತಂಗೆ, ಹೋಗೋದಕ್ಕೆ ಹೊಗಳೋದಕ್ಕೆ ಎರಡು, ಬೇರೆ ಯಾರಿಗೂ ಇರಲಿಲ್ಲ. ನೀವು ನನ್ನ ಮಕ್ಕಳ ಬರೀ ತರಲೇ, ನಿಮಗೆ ಬರೀ ಫೋಟೋ ಕೊಟ್ಟರೆ ಸಾಕು, ಸಾವಿರ ಫೋಟೋ ಹಿಡಿತಾರೆ, ನನ್ನ ಮಕ್ಕಳು ಒಂದು ಕೊಟ್ಟಿಲ್ಲ ಇವತ್ತು, ಅದು ಎಲ್ಲಿ ಹಿಡಿತಾರೆ, ಏನಕ್ಕೆ ಹಿಡಿತಾರೆ, ಯಾರಿಗೆ ಹಿಡಿತಾರೆ, ಅದು ಇನ್ನೂ ಗೊತ್ತಾಗಿಲ್ಲ ನನಗೆ, ಅದೇನಕ್ಕೆ ಫೋಟೋ ಹಿಡಿತಾರೆ ಗೊತ್ತಿಲ್ಲ. ಆಮೇಲೆ ಅವರೇ ಆರ್ಡರ್ ಬೇರೆ ಮಾಡ್ತಾರೆ, ನೀನು ಇಲ್ಲಿ ಇದ್ಕೋ ಅಲ್ಲಿ ಇದ್ಕೋ ಹೆಗಲ ಮೇಲೆ ಕೈ ಹಾಕೋ ಅದು ಹಾಕೋ ಅಂತ, ನನಗೊಬ್ಬನಿಗೆ ಹೇಳಲ್ಲ ಅವ್ರು ಆ್ಯಕ್ಚುಲಾಗಿ, ಯಾಕಂದ್ರೆ ಅವ್ರು ಹೇಳಕ್ಕೆ ಮುಂಚೆ ಎಲ್ಲ ನಾನೇ ಮಾಡಿರ್ತೀನಲ್ಲ. ಇವತ್ತು ಈ ಒಂದು ಫೋಟೋ, ಈ ಒಂದು ಫ್ರೇಮ್ ನಿಮ್ಮಿಂದ ನಮಗೆ ಸಿಗ್ತಿರೋದು, ಇಟ್ ಇಸ್ ಸೋ ಮಚ್ ಆಫ್ ಪಾಸಿಟಿವ್ ಎನರ್ಜಿ. ಗುರು ಶಿಷ್ಯರು ತಂಡದ ಪರವಾಗಿ ತರುಣ್ ಸರ್ ಹಾಗೂ ಶರಣ್ ಸರ್ ಕಡೆಯಿಂದ ರವಿ ಸರ್ಗೆ ಒಂದು ಕಿರುಕಾಣಿಕೆ ಕೊಡಬೇಕು ಕಾರ್ಯಕ್ರಮದ ಮುಖಾಂತರ.